ವೆಲ್ಕಮ್ ಟು ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ ಮೀಡಾ ಸ್ಪೆಂಡರ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಬಿಗ್ ಮೀಡಾ ಸ್ಪೆಂಡರ್ ಅಪ್ಲಿಕೇಶನಲ್ಲಿ ನಿಮಗೆ 0% ಕಮಿಷನ್ ಇರುತ್ತೆ ಮತ್ತು ಕಸ್ಟಮರ್ ಸ್ಪೆಂಡರ್ಸ್ಗಳ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ. ನಾನೀಗ ಸಿಮೆಂಟ್ ಆ್ಯಂಡ್ ಸ್ಟೀಲ್ ಶಾಪಲ್ಲಿ ಹೇಗೆ ರಿಜಿಸ್ಟರ್ ಆಗೋದು ಮತ್ತು ಪ್ರಾಡಕ್ಟ್ಸ್ನ ಹೇಗೆ ಆ್ಯಡ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಬಿಗ್ ಮೀಡಾ ಸ್ಪೆಂಡರ್ ಅಪ್ಲಿಕೇಶನು. ಇದನ್ನು ಓಪನ್ ಮಾಡಿದಾಗ ನನಗೆ ಎರಡು ಆಪ್ಷನ್ ಶೋ ಆಗುತ್ತೆ, ಒಂದು ಕ್ರಿಯೇಟ್ ಯುವರ್ ಅಕೌಂಟ್ ಆ್ಯಂಡ್ ಸಿಕ್ಯೂರ್ ಟು ಲಾಗಿನ್ ಅಂತ. ಫಸ್ಟ್ ಟೈಮ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಂದ್ರೆ ಕ್ರಿಯೇಟ್ ಯುವರ್ ಅಕೌಂಟ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನಾನೀಗ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕ್ರಿಯೇಟ್ ಯುವರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಡೀಟೇಲ್ಸ್ ಶೋ ಆಗುತ್ತೆ. ನೆಕ್ಸ್ಟ್ ಫುಲ್ ನೇಮ್ ಅಂತ ಕೇಳ್ತಾ ಇದೆ. ಫುಲ್ ನೇಮಲ್ಲಿ ನೀವು ನಿಮ್ಮ ಶಾಪಿನ ನೇಮನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನಾನೀಗ ಶಾಪ್ ನೇಮು JSW ಸಿಮೆಂಟ್ ಆ್ಯಂಡ್ ಸ್ಟೀಲ್ ಅಂತ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಕೊಡಬೇಕು. ನಾನಿಲ್ಲಿ ಕೊಡ್ತಾ ಇರೋ ಡೀಟೇಲ್ಸ್ ಎಲ್ಲ ಜಸ್ಟ್ ಎಕ್ಸಾಂಪಲ್ಗೋಸ್ಕರ, ನೀವು ಇಲ್ಲಿ ನಿಮ್ಮ ಒರಿಜಿನಲ್ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಮೇಲ್ ಅಡ್ರೆಸ್, ನೆಕ್ಸ್ಟು ಫೋನ್ ನಂಬರ್ನ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಕೊಟ್ಟಿರೋಂಥ ನಂಬರಿಗೆ OTP ಸೆಂಡ್ ಆಗುತ್ತೆ, ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಪಾಸ್ವರ್ಡ್ ಕೇಳ್ತಾ ಇದೆ, ಪಾಸ್ವರ್ಡ್ನ ಕೂಡ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನು ಜಸ್ಟ್ ಇಲ್ಲಿ ಎಕ್ಸಾಂಪಲಿಗೋಸ್ಕರ ಪಾಸ್ವರ್ಡ್ನ ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟು ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ 3 ಸೆಕ್ಷನ್ ತೋರಿಸ್ತಾ ಇದೆ. ಮೊದಲನೇದು ಸ್ಟೋರ್ ಲಿಸ್ಟಿಂಗು, ಎರಡನೇದು ವೆಹಿಕಲ್ ಲಿಸ್ಟಿಂಗು, ಮೂರನೇದು ಸರ್ವಿಸ್ ಲಿಸ್ಟಿಂಗು. ನಾವೀಗ ಸ್ಟೋರ್ ಲಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡೀಟೇಲ್ಸ್ ಕೇಳುತ್ತೆ, ಶಾಪಿನ ಡೀಟೇಲ್ಸು. ಶಾಪಿನ ಡೀಟೇಲ್ಸ್ನ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಶಾಪಿನ ನೇಮು JSW ಸಿಮೆಂಟ್ ಆ್ಯಂಡ್ ಸ್ಟೀಲ್, ಅಲ್ಲಿ ಏನು ಶಾಪ್ ನೇಮ್ ಕೊಟ್ಟಿದೆ ಆ ಶಾಪ್ನೇ ಮೆನ್ಷನ್ ಮಾಡಿದೆ. ನೆಕ್ಸ್ಟು ಶಾಪಿನ ಕ್ಯಾಟಗರಿ ಕೇಳ್ತಾ ಇದೆ, ಶಾಪಿನ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಸಿಮೆಂಟ್ ಆ್ಯಂಡ್ ಸ್ಟೀಲ್ ತೊಗೊಂಡಿರೋದ್ರಿಂದ ಇಲ್ಲೂ ಕೂಡ ಸಿಮೆಂಟ್ ಆ್ಯಂಡ್ ಸ್ಟೀಲ್ನ ಶಾಪ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು. ಶಾಪಿನ ಲೊಕೇಶನ್ ಕೇಳ್ತಾ ಇದೆ, ಶಾಪಿನ ಲೊಕೇಶನ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಇಲ್ಲಿ ಸರ್ಚು ಕೂಡ ಮಾಡ್ಕೊಂಡು ಲೊಕೇಶನ್ನ ಎಕ್ಸಾಕ್ಟ್ ಮತ್ತು ಡ್ರ್ಯಾಗ್ ಕೂಡ ಮಾಡ್ಕೊಂಡು ಎಕ್ಸಾಕ್ಟ್ ಲೊಕೇಶನ್ಗೆ ನೀವು ಆ್ಯಡ್ ಮಾಡಬಹುದು. ನೆಕ್ಸ್ಟ್ ಯಾರೋ ಮೇಲೆ ಕ್ಲಿಕ್ ಮಾಡಿದ್ರೆ ಲೊಕೇಶನ್ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್, ನಾನು ಜಸ್ಟ್ ಇಲ್ಲಿ ಆಂಧ್ರಪ್ರದೇಶ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸಿಟಿ ಭದ್ರಾವತಿ. ನೆಕ್ಸ್ಟ್ ಏರಿಯಾ ಕೇಳ್ತಾ ಇದೆ, ಏರಿಯಾ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಎಂಟರ್ ಅಡ್ರೆಸ್ಸು. ನೆಕ್ಸ್ಟು ಪಾನ್ ಆಧಾರ್ ಅಂತ ಕೇಳ್ತಾ ಇದೆ. ನಾನು ಇಲ್ಲಿ ಜಸ್ಟ್ ಪಾನ್ ಅಥವಾ ಆಧಾರ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ನಾನಿಲ್ಲಿ ಜಸ್ಟ್ ಕೊಡ್ತಾ ಇರೋದಷ್ಟೇ. ಟ್ರೇಡ್ ಲೈಸೆನ್ಸ್ ಕೇಳ್ತಾ ಇದೆ, ಟ್ರೇಡ್ ಲೈಸೆನ್ಸು. ನೆಕ್ಸ್ಟ್ FSSAI ಲೈಸೆನ್ಸು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇದು ಇಲ್ಲ ಅಂದರೆ ರೆಂಟಲ್ ಅಗ್ರಿಮೆಂಟು ಅಥವಾ GST ಅಥವಾ ಈ ರೀತಿ ಯಾವುದೇ ಎಲೆಕ್ಟ್ರಿಕ್ ಬಿಲ್ ಈ ರೀತಿ ಡಾಕ್ಯುಮೆಂಟ್ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಟೋರಿನ ಫೋಟೋ ಕೇಳ್ತಾ ಇದೆ, ಸ್ಟೋರಿನ ಫೋಟೋನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ರಿಜಿಸ್ಟರ್ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಪ್ ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೋರ್ ಆರ್ಡರ್ಸ್ ಪೇಜ್ ಅಂತ ಕೊಡ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಡ್ಯಾಶ್ ಬೋರ್ಡ್ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆಲ್ ಆರ್ಡರ್ಸ್ ಅಂತ ಶೋ ಆಗ್ತಿದೆ. ಇಟ್ ಮೀನ್ಸ್ ನಿಮ್ಮ ಶಾಪಿಗೆ ಕಸ್ಟಮರ್ಸ್ ಮಾಡಿರೋಂಥ ಎಲ್ಲ ಆರ್ಡರ್ಸ್ಗಳು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಪೆಂಡಿಂಗ್ ಅಂತ ಅಂದರೆ ಪೆಂಡಿಂಗಲ್ಲಿ ಇರೋವಂಥ ಆರ್ಡರ್ಸು. ಕನ್ಫರ್ಮ್ಡ್ ಆರ್ಡರ್ಸ್ ಅಂದರೆ ಆಕ್ಸೆಪ್ಟ್ ಕೊಟ್ಟಿರೋಂಥ ಆರ್ಡರ್ಸ್ಗಳು ಇಲ್ಲಿ ಶೋ ಆಗುತ್ತೆ. ಡಿಲಿವರ್ಡ್ ಕಂಪ್ಲೀಟೆಡ್ ಆಗಿರೋ ಆರ್ಡರ್ಸು ಡಿಲಿವರ್ಡ್ ಆರ್ಡರ್ಸಲ್ಲಿ ಶೋ ಆಗುತ್ತೆ. ಟೋಟಲ್ ಪ್ರಾಡಕ್ಟ್ಸ್ ಅಂತ ಅಂದರೆ ನೀವು ಆ್ಯಡ್ ಮಾಡಿರೋಂಥ ಪ್ರಾಡಕ್ಟ್ಸ್ ಲಿಸ್ಟು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೆಂಬರ್ಶಿಪ್ ಅಂತ ತೋರಿಸ್ತಾ ಇದೆ, 0 ಅಂತ ಇದೆ. ಇಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ. ಸಬ್ಸ್ಕ್ರಿಪ್ಷನ್ನ ನೀವು ಎಷ್ಟು ಡೇಸಿಗೆ ಮಾಡ್ತೀರಾ ಮತ್ತು ರಿಮೈನಿಂಗ್ ಡೇಸ್ ಎಷ್ಟಿದೆ ಸಬ್ಸ್ಕ್ರಿಪ್ಷನಿಂದು ಅಂತ ಈ ಮೆಂಬರ್ಶಿಪ್ಪಲ್ಲಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ಶೇರ್ ಅನ್ನೋ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಪ್ನ ನೀವು ಶೇರು ಕೂಡ ಮಾಡ್ಕೋಬಹುದು. ನಂತರ ಇಲ್ಲಿ ಕಾಣ್ತಿರೋಂಥ 3 ಹಾರಿಜಾಂಟಲ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಗ್ರೀನ್ ಕಲರಲ್ಲಿ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ, ಇಟ್ ಮೀನ್ಸ್ ಶಾಪ್ ಓಪನ್ ಅಂತ. ಕಸ್ಟಮರ್ಸ್ಗಳಿಗೆ ನಿಮ್ಮ ಶಾಪು ತೋರಿಸ್ತಾ ಇದೆ ಅಂತ. ಜಸ್ಟ್ ಇನ್ಆಕ್ಟಿವ್ ಅಂತ ರೆಡ್ ಕಲರಲ್ಲಿ ತೋರಿಸ್ತಾ ಇದೆ, ಇನ್ಆಕ್ಟಿವ್ ಅಂತ ಕೊಟ್ಟೆ ನಾನೀಗ. ಇನ್ಆಕ್ಟಿವ್ ಅಂತಂದರೆ ಶಾಪು ಕ್ಲೋಸ್ ಅಂತ, ಕಸ್ಟಮರ್ಸ್ಗಳಿಗೆ ನಿಮ್ಮ ಶಾಪು ಶೋ ಆಗಲ್ಲ ಅಂತೇಳಿ. ನೀವೇನಾದರೂ ಲೀವಲ್ಲಿ ಇದ್ರಿ ಅಂದರೆ ಇನ್ಆಕ್ಟಿವ್ ಅಂತ ನೀವು ಮಾಡ್ಕೋಬಹುದು. ನಾನು ಮತ್ತೆ ಜಸ್ಟ್ ಆ್ಯಕ್ಟಿವ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್ ಕೇಳ್ತಾ ಇದೆ. ಇಲ್ಲಿ ನೀವು ಡಿಲಿವರಿ ಮತ್ತು ಪಿಕಪ್ ಆಪ್ಷನ್ ಅಂತ ಎರಡು ಆಪ್ಷನ್ ಇದೆ. ನಾನು ಇಲ್ಲಿ ಡಿಲಿವರಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ಕೇಳ್ತಾ ಇದೆ. ನಾನು ಇಲ್ಲಿ ಜಸ್ಟ್ 10 ಕಿಲೋಮೀಟರ್ ಸರ್ವಿಂಗ್ ಅಂತ ಕೊಡ್ತಾ ಇದ್ದೀನಿ. ಎಷ್ಟು ಕಿಲೋಮೀಟರ್ ಸರ್ವಿಸ್ ನೀವು ಕೊಡ್ತೀರಾ ಅಂತ ಹೇಳಿ. ಇದು ಡಿಲಿವರಿ ಚಾರ್ಜಸ್ ಕೇಳ್ತಾ ಇದೆ. ನಾನು ಡಿಲಿವರಿ ಚಾರ್ಜಸ್ನ 1000 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಫ್ರೀ ಡಿಲಿವರಿ ಅಬೌವ್ ಅಂತ ಕೇಳ್ತಾ ಇದೆ. ಇಲ್ಲಿ ನಾನು
140,000 ಮೇಲೆ ಶಾಪಿಂಗ್ ಮಾಡೋ ಅಂತ ಅವರಿಗೆ ನಾನು ಫ್ರೀ ಡೆಲಿವರಿ ಅಂತ ಹೇಳಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅಂತ ಕೊಟ್ಟರೆ ಆ ಡೀಟೇಲ್ಸು ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಅಂತ ಆಪ್ಷನ್ ಶೋ ಆಗ್ತಾ ಇದೆ. ಈ ಆ್ಯಡ್ ಪ್ರಾಡಕ್ಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟಿನ ಡೀಟೇಲ್ಸು ಶೋ ಆಗುತ್ತೆ. ಪ್ರಾಡಕ್ಟ್ ನೇಮ್ ಕೇಳ್ತಾ ಇದೆ, ಪ್ರಾಡಕ್ಟ್ ನೇಮ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ನಾನೀಗ ಅಲ್ಟ್ರಾಟೆಕ್ ಸಿಮೆಂಟ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದು ಎಷ್ಟು ಕೆ ಜಿ ಅಂತ ಮೆನ್ಷನ್ ಮಾಡಬೇಕು, ಅಲ್ಲೇ ಪಕ್ಕದಲ್ಲೇ ಮೆನ್ಷನ್ ಮಾಡಬೇಕು. ನಾನೀಗ ಒಂದು 15 kg ಪ್ಯಾಕ್ ಅಂತ ಪ್ಯಾಕ್ ತಿಂದು ಅಂತೇಳಿ ಅಲ್ಲೇ ಪಕ್ಕದಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಬ್ ಕ್ಯಾಟಗರಿ ಕೇಳ್ತಾ ಇದೆ, ನಾನು ಸಿಮೆಂಟ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಒರಿಜಿನಲ್ ಪ್ರೈಸ್ ಅಂತ ಕೇಳ್ತಾ ಇದೆ, 15 kg ಪ್ಯಾಕ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನೀವಿಲ್ಲೇ ಮೆನ್ಷನ್ ಮಾಡಬೇಕಾಗುತ್ತೆ ಒರಿಜಿನಲ್ ಪ್ರೈಸ್ನ. ನಾನು ಇಲ್ಲಿ ಜಸ್ಟ್ 300 ಅಂತ ಕೊಡ್ತಾ ಇದ್ದೀನಿ. ಡಿಸ್ಕೌಂಟೆಡ್ ಪ್ರೈಸ್ ಕೇಳ್ತಾ ಇದೆ, ಡಿಸ್ಕೌಂಟೆಡ್ ಆದರೂ ಕೊಡ್ಬೋದು ಅಥವಾ ಒರಿಜಿನಲ್ ಪ್ರೈಸ್ನ ನೀವು ಇಲ್ಲಿ ಆ್ಯಡ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಯೂನಿಟ್ ಕೇಳ್ತಾ ಇದೆ, 1 ಅಂತ ಕೊಡ್ತಿದ್ದೀನಿ ಸ್ಟಾಕು. ಆ್ಯಡ್ ಮಾಡಿರೋ ಸಿಮೆಂಟ್ ನಿಮ್ಮ ಶಾಪಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ನಾನು ಇಲ್ಲಿ ಜಸ್ಟ್ 120 stocks ಅಂತ ಕೊಡ್ತಾ ಇದ್ದೀನಿ. ನಿಮ್ಮ ಶಾಪಲ್ಲಿ ಎಷ್ಟು ಸ್ಟಾಕ್ ಇದೆ ಅದನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ, ನೀವು ಡಿಸ್ಕ್ರಿಪ್ಷನ್ ಸಿಮೆಂಟಿನ ಡೀಟೇಲ್ಸ್ನ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ದೀನಿ, ಗ್ರೇಡ್ ಅಂತ ಮೆನ್ಷನ್ ಮಾಡಿದ್ದೀನಿ, GPC 53 ಅಂತ ಕೊಟ್ಟಿದ್ದೀನಿ. ಪ್ಯಾಕೇಜಿಂಗ್ ಟೈಪು HDFE SAF ಅವರ್ PP SAC ಅಂತ ಈ ರೀತಿ ಮೆನ್ಷನ್ ಮಾಡಿದ್ದೀನಿ. ನೀವು ಕೂಡ ನಿಮ್ಮ ಸಿಮೆಂಟಿನ ಕೊಟ್ಟಿರುವಂಥ ಪ್ರಾಡಕ್ಟ್ ಬಗ್ಗೆ ಈ ರೀತಿ ಡೀಟೇಲ್ಸ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಅಷ್ಟೇ ಮೆನ್ಷನ್ ಮಾಡಿರೋದು. ನೆಕ್ಸ್ಟ್ ಆ್ಯಡ್ ಫೋಟೋ ಅಂತ ಕೇಳ್ತಾ ಇದೆ, ಅದ್ರ ಪ್ರಾಡಕ್ಟಿನ ಫೋಟೋನ ನೀವೆಲ್ಲ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಆ್ಯಡ್ ಆದಮೇಲೆ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟು ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಓಕೆ ಅಂತ ಕೊಟ್ಟರೆ ನೀವು ಆ್ಯಡ್ ಮಾಡಿರೋ ಪ್ರಾಡಕ್ಟು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಜಸ್ಟ್ ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಮಾಡೋದು ತೋರಿಸ್ತಾ ಇದ್ದೀನಿ, ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಾಡಕ್ಟ್ ನೇಮು, ನೆಕ್ಸ್ಟ್ TMT bars ಅಂತ ಕೊಟ್ಟಿದ್ದೀನಿ, 12 mm ಇಂದು. ನೆಕ್ಸ್ಟು ಅಲ್ಲೇ ಮೆನ್ಷನ್ ಪಕ್ಕದಲ್ಲೇ ಮೆನ್ಷನ್ ಮಾಡ್ಕೋಬೇಕು ಟನ್ನು ಅಥವಾ ಎಷ್ಟು kg ಈ ರೀತಿ ಅಲ್ಲಿ ಎಷ್ಟು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೋಬೇಕು. ನಾನು ಇವಾಗ ಮೆಟ್ರಿಕ್ ಟನ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಈಗ ಬ್ರ್ಯಾಕೆಟ್ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಸಬ್ ಕ್ಯಾಟಗರಿ ಅಂತ ಕೇಳ್ತಾ ಇದ್ದೀವಿ, ಸಬ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳೋಣ. ನಾನು TMT bars ಅಂತ ಕೊಡ್ತೀನಿ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಮೆಟ್ರಿಕ್ ಟನ್ಗೆ ಎಷ್ಟು ಪ್ರೈಸ್ ಆಗುತ್ತೆ, ನಾನು ಜಸ್ಟ್ ಈಗ 135,000 ಅಂತ ಕೊಡ್ತಾ ಇದ್ದೀನಿ ಒರಿಜಿನಲ್ ಪ್ರೈಸ್. ಡಿಸ್ಕೌಂಟೆಡ್ ಪ್ರೈಸ್ ಕೊಡ್ಬೋದು ಅಥವಾ ಒರಿಜಿನಲ್ ಪ್ರೈಸ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಯೂನಿಟ್ ಕೇಳ್ತಾ ಇದೆ, 1 ಅಂತ ಕೊಡ್ತಾ ಇದ್ದೀನಿ. ಸ್ಟಾಕು ಅದೆಷ್ಟು ಪ್ರಾಡಕ್ಟ್ ಆ್ಯಡ್ ಮಾಡಿದ್ದೀರಲ್ಲ ಅದೆಷ್ಟು ಸ್ಟಾಕ್ ಇದೆ ನಿಮ್ಮ ಶಾಪಲ್ಲಿ ಅಂತ ನಾನು ಜಸ್ಟ್ 15 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ, ಆ ಆ್ಯಡ್ ಮಾಡಿರೋ ಪ್ರಾಡಕ್ಟಿನ ಬಗ್ಗೆ TMT bars ಬಗ್ಗೆ ನೀವು ಡಿಸ್ಕ್ರಿಪ್ಷನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ನಾನು ಈಗ ಡಿಸ್ಕ್ರಿಪ್ಷನ್ನ ಮೆನ್ಷನ್ ಮಾಡಿದ್ದೀನಿ, ಬ್ರ್ಯಾಂಡು JSW ಅಂತ ಕೊಟ್ಟಿದ್ದೀನಿ, ಮತ್ತು ಆ TMT bars ಗ್ರೇಡ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಈ ರೀತಿ ಆ್ಯಡ್ ಮಾಡಿರೋ ಪ್ರಾಡಕ್ಟ್ ಬಗ್ಗೆ ನೀವು ಡಿಸ್ಕ್ರಿಪ್ಷನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆ ಪ್ರಾಡಕ್ಟಿನ ಫೋಟೋನ ನೀವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪ್ರಾಡಕ್ಟು ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಓಕೆ ಕೊಟ್ಟರೆ ನೀವು ಆ್ಯಡ್ ಮಾಡಿರೋ ಪ್ರಾಡಕ್ಟು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟು ಏನಾದರೂ ಆ್ಯಡ್ ಮಾಡಿರೋ ಪ್ರಾಡಕ್ಟಲ್ಲಿ ಚೇಂಜಸ್ ಮಾಡಬೇಕಂದ್ರೆ ಎಡಿಟ್ ಪ್ರಾಡಕ್ಟ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರಾಡಕ್ಟ್ನ ಎಡಿಟ್ ಕೂಡ ಮಾಡ್ಕೋಬಹುದು. ನಾನೀಗ ಜಸ್ಟ್ ಅಲ್ಟ್ರಾಟೆಕ್ ಸಿಮೆಂಟ್ ಪ್ರಾಡಕ್ಟ್ನ ಎಡಿಟ್ ಮಾಡ್ತಾ ಇದ್ದೀನಿ. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನೀವು ಹಾಕಿರೋ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಯಾವ್ದು ಎಡಿಟ್ ಮಾಡ್ಕೋಬೇಕು ಅದನ್ನು ನೀವಿಲ್ಲಿ ಎಡಿಟ್ ಮಾಡ್ಕೋಬಹುದು. ನಾನು ಡಿಸ್ಕೌಂಟೆಡ್ ಪ್ರೈಸ್ನ ಎಡಿಟ್ ಮಾಡ್ತಾ ಇದ್ದೀನಿ, 218 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಎಡಿಟ್ ಪ್ರಾಡಕ್ಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟು ಎಡಿಟ್ ಆಗುತ್ತೆ. ನಾನು ತೋರಿಸ್ತೀನಿ ಇವಾಗ ಹೇಗೆ ಎಡಿಟ್ ಆಗಿದೆ ಅಂತ. ಇಲ್ಲಿ 300 ಇತ್ತು, ಈಗ 280 ಎಡಿಟ್ ಆಗಿದೆ ಈ ರೀತಿ. ನೆಕ್ಸ್ಟು ಇಲ್ಲಿ ಆರ್ಡರ್ಸ್ ಅಂತ ನೆಕ್ಸ್ಟ್ ಆಪ್ಷನ್ ಇದೆ. ಈ ಆರ್ಡರ್ಸಲ್ಲಿ ಕಸ್ಟಮರ್ಸ್ ಆರ್ಡರ್ಸ್ ಮಾಡಿರೋಂಥದ್ದೆಲ್ಲ ಇಲ್ಲಿ ನಿಮಗೆ ಶೋ ಆಗುತ್ತೆ. ನಾನು ಡ್ಯಾಶ್ಬೋರ್ಡಲ್ಲಿ ಹೇಳಿದೆ ಯಾವ್ಯಾವ ರೀತಿ ಆರ್ಡರ್ಸು ಶೋ ಆಗುತ್ತೆ, ಯಾವ್ಯಾವ ಆರ್ಡರ್ಸ್ ಇರುತ್ತೆ ಅಂತ. ನೆಕ್ಸ್ಟ್ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ಅಂತಂದರೆ ಕಸ್ಟಮರ್ಸ್ಗಳು ನಿಮ್ಮ
ಶಾಪ್ ಬಗ್ಗೆ ಮಾಡೋ ಅಂತ ರೇಟಿಂಗ್ಸ್ ಮತ್ತೆ ರಿವ್ಯೂಸ್ ಇರುತ್ತೆ. ನೆಕ್ಸ್ಟ್ ಶೇರ್ ಆಪ್ ಆಪ್ಷನ್ ಇಲ್ಲೂ ಇದೆ, ನೀವು ಆಪ್ನ ಇಲ್ಲೂ ಕೂಡ ಶೇರ್ ಮಾಡ್ಕೋಬಹುದು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಅಂತ ತೋರಿಸ್ತಾ ಇದೆ. ಈ ಸಬ್ಸ್ಕ್ರಿಪ್ಷನ್ ಏನಪ್ಪಾ ಅಂದ್ರೆ ನಾವು 0% ಕಮಿಷನ್ ತಗೊಳ್ಳೋದ್ರಿಂದ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಲಾಂಚಿಂಗ್ ಆಫರ್ ಅಂತ ಹೇಳಿ 13 ಡೇಸ್ಗೆ 118 ರುಪೀಸ್ ಇರುತ್ತೆ. ನೆಕ್ಸ್ಟ್ ಈ ಕೆಳಗಡೆ ಕಾಣ್ತಿರುವಂತ ಪ್ಲಾನ್ಸಸ್ ಇರುತ್ತೆ, 30 ಡೇಸ್, 90 ಡೇಸ್, 180 ಮತ್ತೆ 1 ಇಯರ್ ಪ್ಲಾನ್ಸ್ ಕೂಡ ಇರುತ್ತೆ. ನಾನು ಜಸ್ಟ್ ಇವಾಗ 118 ರುಪೀಸ್ ಇಂದು ಪೇ ನೌ ಮಾಡಿ ತೋರಿಸ್ತಾ ಇದ್ದೀನಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಆಪ್ಷನ್ ಶೋ ಆಗುತ್ತೆ, ಕಾರ್ಡ್, ಯು ಪೇ, ನೆಟ್ ಬ್ಯಾಂಕಿಂಗ್, ವಾಲೆಟ್ ಅಂತ. ನಾನು ಜಸ್ಟ್ ಇಲ್ಲಿ ವಾಲೆಟ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ OTP ಅಂತ ಕೇಳುತ್ತೆ, OTPನ ನೀವು ಮೆನ್ಷನ್ ಮಾಡಿದ್ರೆ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಪೇಮೆಂಟ್ ಸಕ್ಸಸ್ಫುಲ್ ಅಂತ ನನಗೆ ತೋರಿಸ್ತಾ ಇದೆ. ಈಗ ನೆಕ್ಸ್ಟ್ ನಾನಿವಾಗ ನಿಮ್ಮ ಶಾಪ್ಗೆ ಕಸ್ಟಮರ್ಸ್ಗಳು ಆರ್ಡರ್ಸ್ ಮಾಡಿದಾಗ ಆರ್ಡರ್ಸ್ ಪೇಜಲ್ಲಿ ಹೇಗೆ ಶೋ ಆಗುತ್ತೆ, ಅದನ್ನು ಆಕ್ಸೆಪ್ಟ್ ಮಾಡೋದು ಹೇಗೆ, ರಿಜೆಕ್ಟ್ ಮಾಡೋದು ಹೇಗೆ, ಕಸ್ಟಮರ್ನ ಲೊಕೇಶನ್ ನೋಡೋದು ಹೇಗೆ, ಕಾಲ್ ನೋ ಆಪ್ಷನ್ ಇರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಆರ್ಡರ್ಸ್ ಪೇಜಿಗೆ ಹೋಗೋಣ. ಆರ್ಡರ್ಸ್ ಪೇಜಲ್ಲಿ ನಿಮಗೆ ಆರ್ಡರ್ಸ್ ಆಲ್ ಆರ್ಡರ್ಸಲ್ಲಿ, ನೆಕ್ಸ್ಟು ಈ ಆಲ್ ಆರ್ಡರ್ಸಲ್ಲಿ ಈಗ ಆರ್ಡರ್ಸ್ಗಳು ಬಂದಿರೋದು ನಿಮಗೆ ಶೋ ಆಗುತ್ತೆ. ಇಲ್ಲಿ ಜಸ್ಟ್ ನಮಗೊಂದು ಆರ್ಡರ್ ಬಂದಿದೆ, ಆರ್ಡರ್ ಐಡಿ ತೋರಿಸ್ತಾ ಇದೆ, ಪ್ರಾಡಕ್ಟ್ ನೇಮ್ ತೋರಿಸ್ತಾ ಇದೆ, ಕಸ್ಟಮರಿನ ನೇಮು, ಫೋನ್ ನಂಬರು, ಡೇಟು, ಟೈಮು ಕೂಡ ಇಲ್ಲಿ ಶೋ ಆಗ್ತಾ ಇದೆ. ನೆಕ್ಸ್ಟು ಅದ್ರ ಕೆಳಗಡೆ ಆಕ್ಸೆಪ್ಟು, ಲೊಕೇಶನು, ರಿಜೆಕ್ಟ್ ಅಂತಲೂ ಕೂಡ ಇರುತ್ತೆ. ನಾವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಪ್ರಾಡಕ್ಟ್ ನೇಮು, ಕ್ವಾಂಟಿಟಿ ಎಷ್ಟು, ಪ್ರೈಸು, ಡಿಲಿವರಿ ಚಾರ್ಜಸ್ ಇದ್ರೆ ಡಿಲಿವರಿ ಚಾರ್ಜಸ್ಸು, ಅಡ್ರೆಸ್ಸು, ಸ್ಟೇಟಸ್ಸು, ಆರ್ಡರ್ ಸ್ಟೇಟಸ್ ಏನಲ್ಲಿದೆ. ನೆಕ್ಸ್ಟ್ ಆರ್ಡರ್ ನೋಟ್ ಅಂತಂದ್ರೆ ಆರ್ಡರ್ ನೋಟ್ ಏನಾದರೂ ಮೆನ್ಷನ್ ಮಾಡಿದೆ ಕಸ್ಟಮರ್ಸ್ಗಳು, ಅದು ಕೂಡ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆಕ್ಸೆಪ್ಟ್ ಅಂತ ಕೊಟ್ಟರೆ ಆರ್ಡರು ಕನ್ಫರ್ಮ್ಡ್ ಆಗಿರೋ ಆರ್ಡರ್ಸಲ್ಲಿ ಆ ಆರ್ಡರು ನಿಮಗೆ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಂಪ್ಲೀಟೆಡ್ ಅಂತ ಇದೆ ಆಪ್ಷನ್ನು. ನೆಕ್ಸ್ಟ್ ಲೊಕೇಶನ್ನು ಮತ್ತು ಕಾಲ್ ನೋ ಆಪ್ಷನ್ನು ಶೋ ಆಗ್ತಾ ಇದೆ. ಕಾಲ್ ನೋ ಅಂತ ಕೊಟ್ಟ ಕಸ್ಟಮರ್ಸ್ಗಳಿಗೆ ಡೈರೆಕ್ಟ್ ಕಾಲ್ ಹೋಗುತ್ತೆ. ನೆಕ್ಸ್ಟು ಕಂಪ್ಲೀಟೆಡ್ ಅಂತ ಕೊಟ್ಟರೆ ಡಿಲಿವರಿಡ್ ಕಂಪ್ಲೀಟ್ ಆಗಿದೆ ಅಂತ ಲೊಕೇಶನ್, ಕಸ್ಟಮರ್ಸಿನ ಲೊಕೇಶನ್ ಹೇಗೆ ತೋರಿಸುತ್ತೆ ಅಂತ ನೋಡೋಣ. ಈ ರೀತಿ ಕಸ್ಟಮರಿನ ಲೊಕೇಶನ್ ಕೂಡ ನಿಮಗೆ ಶೋ ಆಗುತ್ತೆ. ನೆಕ್ಸ್ಟ್ ಕಂಪ್ಲೀಟೆಡ್ ಅಂತ ಕೊಟ್ಟರೆ ಕನ್ಫರ್ಮ್ಡ್ ಅಲ್ಲ ಡೇಟ್ಸ್ ಅಲ್ಲಿ ಇದ್ದಿದ್ದು. ನೆಕ್ಸ್ಟ್ ಈ ರೀತಿ ನಿಮಗೆ ಡಿಲಿವರ್ಡ್ ಆರ್ಡರ್ಸ್ ಅಲ್ಲಿ ಆರ್ಡರ್ ಶೋ ಆಗುತ್ತೆ. ಈ ರೀತಿ ಸಿಮೆಂಟ್ ಅಂಡ್ ಸ್ಟೀಲ್ ಅಲ್ಲಿ ರಿಜಿಸ್ಟರ್ ಆಗೋದು ಮತ್ತೆ ಪ್ರಾಡಕ್ಟ್ಸ್ ನ ಆಡ್ ಮಾಡುವಂತ ಪ್ರೊಸೀಜರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಸ್ ನೋಟಿಫಿಕೇಶನ್ಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.